ನಿನ್ನ ಧೈರ್ಯನ ನಾನು ಕಡಿಮೆ ಮಾಡ್ತೀನಿ ಆಗ ನೀನು ಬಾಯಿ ಮುಚ್ಚಿಕೊಂಡಿರ್ತೀಯ ಅಂತ ನನಗೆ ಗೊತ್ತು तुम्बा असह्यद मनुष्य अंतका अदरलू निम यजमानरदारंतुबेका मदद सिट जास्ती तिर्ग जगड़क बीड़ोनवर ताले तेयो वेदिका यार नान यार ननगू अवू ऐन संबंध एवत स्टेज मेले अनौंसमी ಏನ್ ಸರ್ ನೀವಿಲ್ಲಿ ಏನಾರ ಬೇಕಿತ್ತಾ ಯಾಕೆ ನಾನು ಇಲ್ಲಿ ಬಂದಿದ್ದ ನಿಮಗೆ ಆಶ್ಚರ್ಯ ಆಯ್ತು ಅಥವಾ ಬರಬಾರದಿತ್ತು ಅಯ್ಯೋ ಸರ್ ಏನು ಹಿಂಗ ಹೇಳ್ತೀರಾ ಇದು ನಿಮ್ಮ ಮನೆ ನೀವು ಯಾವಾಗ ಬೇಕಾದರೂ ಬರಬಹುದು ಎಲ್ಲಿ ಬೇಕಾದರೂ ಹೋಗಬಹುದು ನಂದೇನ್ ಸರ್ ಏನು ಇಷ್ಟೊಂದು ದುಡ್ಡು ಕೈಯಲ್ಲಿ ನಾನು ಬಡವ ಅಂತ ಅದು ಗಾಳಿ ಬೀಸಿಕೊಳ್ಳೋಷ್ಟು ದುಡ್ಡ ಸರ್ ನಾನು ಬಡವನೇ ಸರ್ ಆದ್ರೆ ಇದನ್ನ ರಾಕಿ ಮೇಡಂ ಕೊಟ್ರು ಗೊತ್ತಾಗುತ್ತೆ ಅವಳ ರೂಮ್ ಇಂದ ಬರ್ತಾ ಇದೆ ಅಂದಮೇಲೆ ಅವಳೇ ಕೊಟ್ಟಿರ್ತಾಳಲ್ವಾ ಯಾಕೆ ಅದು ಅಂಗಡಿಯಿಂದ ತರಬೇಕು ಅಂತ ಅಂದ್ಬಿಟ್ಟು ಒಂದ ಸ್ವಲ್ಪನೇ ಸ್ವಲ್ಪ ದುಡ್ಡು ಕೊಟ್ರು ಸರ್ ಏನು ತರ ಕೇಳಿದ್ರು ಹೇಳು ನಾನು ತಿಳ್ಕೊತೀನಿ ಅದು ಏನಂದ್ರೆ ಹಾ ಒಂದು ಚೀಟಿ ಕೊಟ್ರು ಸರ್ ಅದನ್ನ ತೋರಿಸು ಇದನ್ನ ಕೊಡು ತಗೊಂಡ್ಬಾ ಅಂತ ಅಂದ್ರು ಸರ್ ಅಷ್ಟೇ ಚೀಟಿ ಕೊಡು ನೋಡ್ತೀನಿ ಕಂಡವ ಋಷ್ಯ ನಮಗೆ ಯಾಕೆ ಬಿಡಿ ಸರ್ ಅಂದ್ರೆ ಏನು ನಿಮ್ಮ ಮಾತಿನ ಅರ್ಥ ಇರೋದನ್ನೇ ಹೇಳ್ತಾ ಇದೀನಿ ಸರ್ ಮೇಡಂ ನನಗೆ ದುಡ್ಡು ಕೊಟ್ಬಿಟ್ಟು ಏನೋ ತರೋದಿಕ್ಕೆ ಅಂತ ಹೇಳಿದ್ರು ಅದು ನಿಮ್ಮ ಒಳ್ಳೆಯದಕ್ಕೆ ನಾನು ಯಾಕೆ ಸರ್ ಅವರ ಹತ್ರಕ್ಕೆ ಹೋಗ್ಬಿಟ್ಟು ಇದು ಯಾಕೆ ಏನು ಅಂತೆಲ್ಲ ಕೇಳಲಿ ಹೇಳಿ ನನಗೆ ನನ್ನ ಕೆಲಸ ಹಾಸ್ ಹೊದಗಳೋ ಅಷ್ಟಿದೆ ಇನ್ನೊಬ್ಬರ ವಿಚಾರಕ್ಕೆ ನಾನು ಮೂಗು ತೋರಿಸೋಕೆ ಹೋಗಲ್ಲ ಸರ್ ಈ ವಿಚಾರದಲ್ಲಿ ನಾನು ತುಂಬಾ ಸ್ಟ್ರಿಕ್ಟ್ ಸರ್ ನಂದೆ ಎಷ್ಟಿದೆಯೋ ಅಷ್ಟು ಮಾತ್ರ ನೋಡ್ಕೊತೀನಿ ಅಂದ್ರೆ ನಾನು ಮೂಗು ತೋರಿಸ್ತಾ ಇದೀನಿ ಅಂತನಾ ನನ್ನ ಮನೆ ಇದು ನಿಮ್ಮ ಮನೆನೇ ಇರಬಹುದು ಸರ್ ನೋಡಿ ನಾನು ಈ ಮನೆಯಲ್ಲಿ ಕೆಲಸಗಾರ ಈಗ ನೀವು ನನಗೆ ಏನಾದರೂ ಕೆಲಸ ಹೇಳಿದ್ರಿ ಅಂತ ಇಟ್ಕೊಳ್ಳಿ ನಾನು ಅದನ್ನ ಯಾಕೆ ಸರ್ ಇನ್ನೊಬ್ಬರಿಗೆ ಹೇಳಲಿ ಅವರವರ ಸೀಕ್ರೆಟ್ ಅವರವರಿಗೆ ಮೇಡಂ ಈಗ ಚೀಟಿ ಕೊಟ್ಟು ದುಡ್ಡು ಕೊಟ್ಟು ತರಕ್ಕೆ ಹೇಳಿದ್ರು ಅದನ್ನು ಮಾಡದಷ್ಟೇ ಸರ್ ನನ್ನ ಕೆಲಸ ನನ್ನ ವಿಷಯ ನಿಮಗೆ ಬೇಡ ನಿಮ್ಮ ವಿಷಯ ನನಗೆ ಬೇಡ ಹಾಗಿದ್ರೆ ಮಾತ್ರ ಅಲ್ವಾ ಸರ್ ಬದುಕು ನಿಮ್ಮ ವಿಷಯ ಅವರಿಗೆ ಅವರ ವಿಷಯ ಇವರಿಗೆ ಅಂತ ಹೇಳ್ತಾ ಇದ್ರೆ ನನ್ನ ಕಥೆ ಅಷ್ಟೇ ಚೀಟಿ ಏನಿದೆ ಅಂತ ಗೊತ್ತಿದೆ ಆ ಚೀಟಿ ಏನೇ ಇದ್ರು ನಿಮ್ಮ ಒಳ್ಳೆದಕ್ಕೆ ಸರ್ ನನ್ನ ಒಳ್ಳೆದಕ್ಕೆ ಹೌದು ಸರ್ ಈಗ ನಾನು ನಿಮ್ಮ ಹತ್ರ ಏನು ಹೇಳಲ್ಲ ಜಾತ್ರೆಲಿ ಎಲ್ಲ ನಿಮಗೆ ಗೊತ್ತಾಗುತ್ತೆ ಈ ದುಡ್ಡಿಂದ ಎಂತ ಮಹತ್ ಕಾರ್ಯ ಆಗೋದಿದೆ ಅಂತ ಬರಲ ಸರ್ ಸಾಕ್ಷಿ ಪುಟ ಮೊಗ್ಗಿನ ಜಡೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿ ಕಣೆ ಅದಕ್ಕೆ ತಿರುಗು ಅಮ್ಮ ನಂಗೆ ಗೊತ್ತು ನಂಗೆ ಮೊಗ್ಗಿನ ಜಡೆ ಬೇಡ ನಾನು ಹಂಗೆ ಕೂದಲು ಬಿಟ್ಕೊಂಡು ಬಂದ್ಬಿಡ್ಲಾ ಆ ನೀನು ಹಂಗೆ ಕೂದಲು ಬಿಟ್ಕೊಂಡು ಬಿಡ್ತೀಯಾ
ಬೇಡ ಸಾಕ್ಷಿ ಎಲ್ಲರೂ ನಿಂತಿ ವಾ ಆಡುತ್ತಾರೆ ಯಾಕೆ ನೀನು ಮೊನ್ನೆ ಟಿವಿ ನೋಡಿಲ್ವಲ್ಲ ಒಂದೊಬ್ಳು ರಾಕ್ಷಸಿ ಕುಲ್ಲು ಬಿಡ್ಕೊಂಡ್ ಬಂದ್ಲು ಎಲ್ಲರೂ ಎದ್ದಿ ವಾ ಆಡುತ್ತಾರೆ ನಾನೇ ರಾಕ್ಷಸಿನಾ ಹೌದು ರಾಕ್ಷಸಿ ರಾಕ್ಷಸಿ ಅಯ್ಯೋ ಸಾಕು ಜಗಳ ನಿಲ್ಸಿ ನೋಡಿ ಸೂರ್ಯರೇ ಇವಳ ಮೊಗ್ಗಿನ ಜಡನೆ ಹಾಕಿಸ್ಕೊಳ್ತಾ ಇಲ್ಲ ನೀವು ಸ್ವಲ್ಪ ನೀವಾದ್ರು ಹೇಳಿ ಅಮ್ಮ ನೋಡಿ ಅಪ್ಪನು ಸುಮ್ಮನೆ ಇದ್ದಾರೆ ಹಂಗಂದ್ರೆ ಅಪ್ಪಂಗೂ ಇದು ಇಷ್ಟ ಇಲ್ಲ ಸೂರ್ಯರೇ ಸೂರ್ಯರೇ ಏನು ಯೋಚನೆ ಮಾಡ್ತಾ ಇದ್ದೀರಾ ಏನಿಲ್ಲ ಯಾಕೆ ಹೇಳಿ ನೋಡಿ ಇವಳ ಮೊಗ್ಗಿನ ಜಡನೆ ಹಾಕಿಸ್ಕೊಳ್ತಾ ಇಲ್ಲ ಯಾಕೆ ಅಮ್ಮ ಪುಟ್ಟ ಅಪ್ಪ ನಿಂಗೆ ಬಾರ ಆಗುತ್ತ ಇನ್ನಿಗೆ ಮೊಗ್ಗಿನ ಜಡೆ ಬೇಡವಾ ಏನಾಗಿದೆ ನಿಂಗೆ ನೀನ್ ಅಪ್ಪೇಡ ಆಯ್ತಾ ನನಗೆ ಗೊತ್ತಿಲ್ಲ ನಾನು ಏನು ಮಾಡ್ತೀನಿ ಅಂತ ಏನೇ ಮಾಡ್ತ್ಯಾ ನಕ್ಕಿಲ ಅಂದ್ರೆ ಏನು ಅಳಬೇಕಾ ಅವತ್ತು ರಾಮನವಮಿ ದಿವಸ ನೀನ್ ರಾಮನ ಡ್ರೆಸ್ ಹಾಕೊಳ್ಳೋಕೆ ಎಷ್ಟು ಗಲಾಟಿ ಮಾಡಿದ್ದೆ ವಿಕ್ ಹಾಕು ಅಂದ್ರೆ ಓಡಟ್ ಹೋಗಿದ್ಯಲ್ಲ ಅವಾಗ ನೀ ನಕ್ಕಿದ್ಯಲ್ಲ ಅದಕ್ಕೆ ನಾನು ಈಗ ನಕ್ತಾ ಇದೀನಿ ನೋಡು ನನ್ನ ತಂಟೆಗೆ ಬರ್ಬೇಡ ಏನು ಮಾಡ್ತ್ಯಾ ಏನು ಮಾಡ್ತ್ಯಾ ಏನು ಮಾಡ್ತ್ಯಾ ಸಾಕ್ಷಿ ಪುಟ ನೋಡು ಹಬ್ಬ ದಿನ ಹೆಣ್ಮಕ್ಳು ಕೈ ತುಂಬಾ ಬಳೆ ಹಾಕೊಂಡು ಸರ ಹಾಕೊಂಡು ಮೊಗ್ಗಿನ ಜಡೆ ಹಾಕೊಂಡ್ರೆ ಮುದ್ದ ಮುದ್ದ ಕಾಣಿಸ್ತಾರೆ ಬಾ ಅಮ್ಮ ಅದು ಹೆಣ್ಮಕ್ಳಿಗೆ ಅಂದ್ರೆ ಚಂದ ಇಳು ಹುಡುಗಿ ಅಲ್ಲ ಒಂಥರ ಹುಡುಗನ್ ತರ ಕೂದಲು ಬಿಡ್ಕೊಂಡ್ ಬರ್ತಾನತ್ತೆ ಬೇಡ ನೋಡು ನನ್ ತಂಟೆಗ್ ಬರ್ಬೇಡ ಇಲ್ಲಂದ್ರೆ ನಂಗೆ ಗೊತ್ತಿಲ್ಲ ಏನ್ ಮಾಡ್ತೀನಿ ಅಂತ ಏನೇ ಮಾಡ್ತ್ಯಾ ಏನೇ ಮಾಡ್ತ್ಯಾ ಅದೇ ಒಂದ್ ನಿಮಿಷ ನಿಂತ್ಕೋ ಬಾಯ್ ತಿರ್ಗೋ ಏನ್ ಹೇಳಿ ತಿರ್ಗೋ ಈಗ ತಲೆಹರಟೆ ಮಾಡ್ತಾ ಇದ್ರೆ ಈ ಮಗುವಿನ ಜಡೆ ತೆಗೆದು ನಿನ್ನ ತಲೆಗೆ ಹಾಕ್ತೀವಿ ಬಾ ಬಾ ನಿಂಗ್ ಹಾಕ ಅಮ್ಮ ನನ್ನ ಮಗುವಿನ ಜಡೆ ಬೇಡ ಯಾಕಮ್ಮ ಪುಟ ಸರಿ ಈಗ ವೇದಿಕಾ ಅಕ್ಕ ಮಗುವಿನ ಜಡೆ ಹಾಕಿಸ್ಕೊಂಡ್ರೆ ನೀನು ಹಾಕಿಸ್ಕೋತೀಯಾ ಹಾ ವೇದಿಕಾ ಅಕ್ಕ ಮಗುವಿನ ಜಡೆ ಹಾಕೊಂಡ್ರೆ ನಾನು ಹಾಕಿಸ್ಕೊಂತೀನಿ ಗುಡ್ ಗರ್ಲ್ ವೇದಿಕಾ ಮಾ ವೇದಿಕಾ ಬಾಪುಟ ನೋಡು ಸಾಕ್ಷಿ ಮೊಗ್ಗಿನ ಜೋಡಿ ಹಾಕಿಸ್ಕೊಳ್ಳೋದಕ್ಕೆ ಹಠ ಮಾಡ್ತಾಳೆ ನೀನ್ ಹಾಕಿಸ್ಕೊಂಡ್ರೆ ಅವಳು ಹಾಕಿಸ್ಕೊಂತಳಂತೆ ಕೂತ್ಕೋ ಬಾ ನಾನು ರುಕುಗೆ ಹೇಳಿ ತರಿಸ್ತೀನಿ ರುಕು ಬಾ ವೇದಿಕಾ ಬಾ ನನ್ ಕೈ ಬಿಡಿ ನನ್ ಮೊಗ್ಗಿನ ಜೋಡನು ಬೇಡ ಏನು ಬೇಡ ನನ್ ಜಾತ್ರೆಗೂ ಬರಲ್ಲ ನೀವೇ ಹೋಗ್ ಬನ್ನಿ ಏನಾಯ್ತು ವೇದಿಕಾ ಏನಾಯ್ತು ಅಂತ ಕೇಳ್ತಿದಿರಲ್ಲ ಯಾಕೆ ನಿಮಗೆ ಗೊತ್ತಿಲ್ವಾ ಸ್ವಲ್ಪ ನಿಧಾನ ಮಾತಾಡಿ ಯಾಕೆ ಈ ರೀತಿ ಕಿರಿಚ್ತಾ ಇದೀಯಾ ಕೂಗ್ದೆ ಇನ್ನೇನ್ ಮಾಡ್ಲಿ ನಂಗೂ ಸಹಿಸ್ಕೊಂಡ್ ಸಹಿಸ್ಕೊಂಡ್ ಸಾಕಾಗ ಹೋಯ್ತು ನಿಮ್ಮ ಮಗಳ ಸಂಭ್ರಮಕ್ಕೆ ನಾನ್ ಮಗಿನ ಜಡ ಹಾಕೊಂಡು ಅಳ್ತಾ ಕೂತಿರ್ಲ ಸಾರಿ ಕಣೆ ಅವಳು ಅಳ್ತಿದ್ದಲ್ಲ ಅದಕ್ಕೆ ಹಾಗೆ ಹೇಳ್ದೆ ಏನ್ ವಿಷಯ ಅಂತ ಹೇಳು ನಾನು ಎಷ್ಟೆಲ್ಲ ಹೇಳಕ್ ಬಂದ್ರು ನೀವು ಕೇಳೋ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ ನೋಡಿ ಅವನೇ ಇವನು ಇವನೇ ಅವನು ಅರ್ಥ ಆಯ್ತಾ ಏನ್ ಹೇಳ್ತಿದ್ಯೆ ಯಾರೇ ಇನ್ಯಾರು ಅಪ್ಪನ ಹತ್ರ ಕೆಲ್ಸ ಇವ್ರೇನಕ್ಕ ಮತ್ತಳ್ತಾ ಇದಾರೆ ನಾ ಏನ್ ಹೇಳಿ ಇವ್ರು ಕಿರ್ಚಿ ನೋಡಿ ಗಾಬರಿ ಆಗೋಯ್ತು ಏನಾಯ್ತು ಅಂತ ಅಕ್ಕ ನಾನ್ ನಿಮಗ್ ಮಾತು ಕೊಟ್ಟಿದ್ದೀನಲ್ವಾ ಅವನು ಹಿಡಿದೇ ಹಿಡಿತೀನಿ ಅಂತ ನೋಡಿ ನಾನು ನಿಮ್ಗೆ ಎಷ್ಟು ಸತಿ ಹೇಳಿದ್ದೀನಿ ಅವನ ವಿಷಯನ ಎಲ್ಲರ ಹತ್ರಕ್ಕೂ ಮಾತಾಡ್ಕೊಂಡು ಓಡಾಡಬೇಡಿ ಅಂತ ಅವನು ಒಳ್ಳೆಯವನಲ್ಲ ಅಂತ ಗೊತ್ತಿದ್ದು ಮತ್ತೆ ಮತ್ತೆ ಅದೇ ವಿಷಯ ಮಾತಾಡ್ತಿದ್ದೀರ ಅವನು ತುಂಬ ಖತರ್ನಾಕ್ ಅವನನ್ನ ಉಪಾಯವಾಗಿ ಹಿಡಿಯೋಣ ಆಯ್ತಾ ನಾನು ಒಂದೇ ಹೇಳ್ತಾ ಇದ್ದೀನಿ ಸಂತೋಷ್ ಏನು ಹೇಳಿದ್ರು ಒಂದೇ ಸುಮ್ಮನೆ ಅಳಕ್ಕೆ ಹಿಡಿದು ಬಿಡ್ತಾಳೆ ಅಕ್ಕ ನೀವ್ ಯಾಕೆ ಟೆನ್ಷನ್ ಮಾಡ್ಕೋತೀರಿ ಆರಾಮಾಗಿರಿ ರೆಡಿಯಾಗಿ ಜಾತ್ರೆಗೆ ಹೋಗಿ ಇರೋ ಸಂತೋಷನ ಹಾಳು ಮಾಡ್ಕೋಬೇಡಿ ರೆಡಿಯಾಗಿ ಅಕ್ಕ ನೀವು ಅರ್ಥ ಆಯ್ತಾ ನೋಡು ಪುಟ ನೀನೇನು ಹೆದರ್ಕೊಳ್ಬೇಡ ಸಂತೋಷ್ ನಮ್ ಜೊತೆಲೇ ಇರ್ತಾನೆ ನೀ ನಿಶ್ಚಿಂತೆಗೆ ನಮ್ ಜೊತೆ ಜಾತ್ರೆ ಬಾ ಹ್ಮ್ ಹೋಗು ರೆಡಿಯಾಗ್ಬಿಟ ಹೋಗು ಅವಳು ಬರಲ್ಲ
ಅವಳು ಬರೋದಿಲ್ಲ ಅಂತ ಹೇಳಿದ್ಲು ತಾನೆ, ಮತ್ತ್ಯಾಕೆ ಬಲವಂತ ಮಾಡ್ತಿದ್ಯಾ? ಅವಳು ಅಳ್ತಾ ಇದ್ರೇನೆ ನೆಮ್ಮದಿ ನನಗೆ? ಅಕ್ಕ, ಅವಳಿಗೆ ಮುಗ್ಗಿನ ಜಡೆ ಹಾಕೋಣ ಅಂತ ಕರೆಯಕ್ಕೆ ಬಂದ ಜಾತ್ರೆನಲ್ಲಿ ಅವಳು ಮದುವೆ ಮಾಡ್ಬೇಕು ಅಂತಿದ್ಯಾ? ಅವಳಿಗೆ ಯಾಕೆ ಮುಗ್ಗಿನ ಜಡೆ? ಹೊರಡು ನೀನ್ ಇಲ್ಲಿಂದ. ಅಕ್ಕ, ಅವಳೊಬ್ಳೆ ನಿಂತಿದ್ದಲ್ಲ, ಅವಳನ್ನ ನೋಡ್ಕೊಂಡು ಹೋಗೋಣ. ನೀನ್ ನೋಡ್ಕೊಂಡಿರೋದ್ ಸಾಕು, ಒಂದ್ಸಲ ನೋಡ್ಕೊಂಡಿರೋದಕ್ಕೆ ಇನ್ನೂ ಅನುಭವಿಸ್ತಾನೆ ಇದ್ದೀನಿ. ಇನ್ನು ನೀನ್ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅವಳನ್ನ ನೋಡ್ಕೊಳ್ಳೋದಕ್ಕೆ ನಾನಿದ್ದೀನಿ. ಯಾಕೆ ಅವಳ ಜೀವನ ಹೀಗ್ ಹಾಳು ಮಾಡ್ಬೇಕು ಅಂತ ಹೊರಟಿದ್ಯಾ? ಅಕ್ಕ, ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರ. ನೋಡಮ್ಮ ತಾಯಿ, ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೊ, ಮನುಷ್ಯರಿಗಾದ್ರೆ ಅರ್ಥ ಆಗುತ್ತೆ. ಏನ್ ಮಾಡಕ, ಏನು ಗತಿ ಇಲ್ದೆ ಇದ್ರು ಇಂತ ಒಳ್ಳೆ ಮನೆಗೆ ಸೊಸೆಯಾಗಿ ಬಂದ್ಬಿಟ್ಟಿದ್ಯಾ? ಅದನ್ನು ಉಳಿಸ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡು. ಒಂದಲ್ಲ ಅಂತ ಮೂರ್ ಜನ ಮಕ್ಕಳಿದ್ದಾರೆ, ಅದನ್ನು ಹೋಗಿ ಸರಿಯಾಗಿ ನೋಡ್ಕೋ. ನಾಲ್ಕನೇ ಇದ್ರ ಬಗ್ಗೆ ನಿನಗೆ ಯೋಚನೆ ಬೇಡ, ಅವಳನ್ನ ನೋಡ್ಕೊಳ್ಳೋದಕ್ಕೆ ನಾನು ಇನ್ನೂ ಬದುಕಿದ್ದೀನಿ. ಯಾಕಾಗ ಅಳ್ತಿದ್ದೀರಾ? ಏನಾಯ್ತು? ನಿನಗಿದ್ದೆಲ್ಲ ಅರ್ಥ ಆಗಲ್ಲ ಕಣೋ, ಸುಮ್ಮನೆ ಹೋಗು. ಅಕ್ಕ, ಎಷ್ಟು ಸತಿ ಹೇಳಿದ್ದೀನಿ ನಿಮಗೆ ನೀವು ನನಗೆ ಅಕ್ಕ ಇದ್ದ ಹಾಗೆ ಅಂತ? ಅಕ್ಕ ಹತ್ರ ತಮ್ಮಗೆ ನೋವಾಗಲ್ವಾ ಅಕ್ಕ? ಹೆಣ್ಣುಮಕ್ಕಳು ಇವತ್ತು ಅಳಬಾರ್ದು, ಹಬ್ಬದ ದಿನ ಕಣ್ಣೊರೆಸ್ಕೊಡಿ. ನೀನು ನೆನ್ನೆ ಮೊನ್ನೆ ಬಂದವನು, ಈ ಅಕ್ಕನ ಮೇಲೆ ಯಾಕೋ ನಿನಗೆ ಇಷ್ಟೊಂದು ಅಭಿಮಾನ? ಏನಕ್ಕ ಹಿಂಗಂದ್ರಿ? ನೀವು ನನ್ನ ಎಷ್ಟು ತಮ್ಮಂತರ ಪ್ರೀತಿಯಿಂದ ನೋಡ್ಕೋತೀರ ಅಕ್ಕ? ನೀವು ಹತ್ರ ನನಗೆ ನೋವಾಗಲ್ವ ಅಕ್ಕ? ಹೂನಂತ ಮನ್ಸು ಅಕ್ಕ ನಿಮಗೆ, ಎಷ್ಟು ಒಳ್ಳೆಯವರು, ಆದ್ರೆ ಯಾಕೆ ಈ ಮನೆಯವರೆಲ್ಲ ನಿಮ್ಗೆ ಇಷ್ಟು ಅಳಿಸ್ತಾರೆ? ಅದಕ್ಕ ನಿಜ ಹೇಳ್ತೀನಿ ಕೇಳಿ, ನನಗೇನಾರ ನಿಮ್ಮ ಥರದ ಹೆಂಡತಿ ಸಿಕ್ಕಿದ್ದಿದ್ರೆ ಹೂವಿನ ಪಲ್ಲಕ್ಕಿ ಮೇಲೆ, ಮುತ್ತಿನ ಪಲ್ಲಕ್ಕಿ ಮೇಲೆ ಮೆರವಣಿಗೆ ಮಾಡಿಬಿಡ್ತಿದ್ದೆ ಅಕ್ಕ. ಆದ್ರೆ ಸೂರ್ಯ ಸರ್ ಮನೆಯವ್ರ ಮುಂದೆ ನಿಮ್ಮನ್ನು ಬಿಟ್ಟು ತಮಾಷೆ ನೋಡ್ತಾರೆ. ಅವ್ರಿಗೇನು ಹೇಳ್ಬೇಡ ಕಣೋ, ಅವ್ರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಅಂಥವ್ರನ್ನ ನನ್ನ ಗಂಡ ಹಾಕ್ಬಿಡೋದಕ್ಕೆ ತುಂಬಾ ಪುಣ್ಯ ಮಾಡಿದೀನಿ ಕಣೋ. ನನಗೆ ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ? ನಮ್ಮ ದೇಶದ ಹೆಣ್ಣುಮಕ್ಕಳ ಹಣೆ ಬರನೇ ಎಷ್ಟು, ಗಂಡ ಹೆಂಡತಿನ ಹೇಗೆ ನೋಡ್ಕೊಳ್ಳಿ, ಹೆಂಡತಿ ಮಾತ್ರ ಗಂಡನ ದೇವ್ರು ಅಂತ ಪೂಜಿಸ್ತಾರೆ. ದೇವ್ರು ಅಂತ ಪೂಜಿಸ್ಕೊಳ್ಳೋ ಗಂಡ ಹೆಂಡತಿ ಬಗ್ಗೆ ಯೋಚನೆ ಮಾಡಲ್ಲ. ಅಕ್ಕ, ಸೂರ್ಯ ಸರ್ ನಿಮ್ಮನ್ನ ಹೇಗ್ ನೋಡ್ಕೋತಾರೆ ಅಂತ ನನಗ್ ಗೊತ್ತಿಲ್ವಾ? ಏ, ನೀನ್ ಅವ್ರ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ, ನಾನು ಆ ಕಾರಣ ಕಳ್ತಾ ಇಲ್ಲ. ಸೂರ್ಯ ಅವ್ರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಅಕ್ಕ, ಅಂಗೈಲಾದ ಹುಣ್ಗೆ ಕನ್ನಡಿ ಬೇಕಾ? ಎಂತ ಹೆಂಡತಿಗೆ ಎಂತ ಗಂಡ. ಸಂತೋಷ್! ಎಂತ ಹೆಂಡತಿಗೆ ಎಂತ ಗಂಡ. ಸಂತೋಷ್! ಇಲ್ಲೇನೋ ಕೆಲಸ ನಿನ್ಗೆ, ಏನೋ ಮಾಡ್ತಾ ಇದೆಯಾ ಇಲ್ಲಿ? ನಿನ್ ಕೆಲಸ ಎಷ್ಟಿದೆ ಅಷ್ಟೇ ನೋಡ್ಕೊಂತ ಬಂದಿದ್ದ ದಿವಸನೆ ಹೇಳಿಲ್ಲ ನಾನು ನಿನ್ಗೆ ನನ್ನ ಹೆಂಡತಿ ಹೇಗಿರ್ಬೇಕು ಅಂತ ಹೇಳ್ಕೊಡೋದಕ್ಕೆ ನೀನ್ ಯಾರು? ಸೂರ್ಯರೇ ಪಾಪ, ಸುಮ್ಮನೆ ಯಾರ್ತಿಯವ್ರೆ ನೀವು? ಆಗ್ಲೇ ರಾಕಿ ರೂಮ್ ಹತ್ರ ಏನೋ ಹೇಳಿದೆ, ಯಾರೇನ್ ಕೆಲಸ ಹೇಳಿದಾರೋ ಅದನ್ನ ಮಾಡೋದಷ್ಟೇ ನಿನ್ ಕೆಲಸ ಅಂತ ತಾನೆ? ಈಗ ಇವ್ರ ಹತ್ರ ಮಾತಾಡೋದು ಯಾರು ಹೇಳ್ಕೊಟ್ಟಿದ್ ಕೆಲಸ ಹೇಳೋ? ನೋಡು, ಇವ್ರ ವಿಷಯನ ಅವ್ರ ಹತ್ರ, ಅವ್ರ ವಿಷಯನ ಇವ್ರ ಹತ್ರ ಹೇಳೋದಲ್ಲ ನಿನ್ ಕೆಲಸ. ಆಗ್ಲೇ ರಾಕಿ ಹತ್ರ ದುಡ್ಡು ಇಸ್ಕೊಂಡಲ್ಲ, ಯಾವ ಕೆಲಸಕ್ಕೋಸ್ಕರ? ಎಲ್ಲೋ ಆ ದುಡ್ಡು ಸರ್? ಆ ದುಡ್ಡು ನಾತ್ರಿಕೆ ಇದೆ ಸರ್, ಆದ್ರೆ ಮೇಡಮ್ ಅವ್ರಿಗೆ ಸಂಸಾರದಲ್ಲಿ ಸಜೆಷನ್ ಕೊಡೋದಕ್ಕೆ ನೀನ್ ಯಾರೋ? ಅಣ್ಣನ ಅಸಿಸ್ಟೆಂಟು, ಅದು ನಿನ್ನ ಕೆಲಸ, ಸಜೆಷನ್ ಕೊಡೋದಲ್ಲ. ಹೆಣ್ಮಕ್ಳು ನೋಡ್ತಿ ತಂದಿಡೋದಲ್ಲ ನಿಮ್ ಕೆಲಸ. ನೋಡು, ನನ್ನ ತಾಳ್ಮೆ ಕಳ್ಕೊಳ್ಳೋದಕ್ಕಿಂತ ಮುಂಚೆ ಹೊಟ್ಟೋಗಿಲ್ಲಿಂದ ಸೂರ್ಯರೇ ಪಾಪ, ಯಾಕೆ ಅವನಿಗೆ ಬೈದ್ರೆ? ಬೈದೆ ಇನ್ನೇನ್ ಮಾಡ್ತಾರೆ ಅರ್ತಿಯವ್ರ? ನಾನು ಇಲ್ಲಿ ಸತ್ರು ನನ್ನ ಸಮಾಧಾನ ಮಾಡೋರು ಯಾರು ಇರ್ಲಿಲ್ಲ. ಪಾಪ ಸಮಾಧಾನ ಮಾಡಕ್ಕೆ ಅಂತ ಬಂದ ಅಷ್ಟೇ. ಹಾಗಾದ್ರೆ ಅವನ ಅಪ್ಪಾದನೆ ಮಾಡಿದ್ದೆಲ್ಲ ನಿಜಾನ? ಹಾಗಲ್ಲ, ನನ್ನ ಸಮಾಧಾನ ಮಾಡಕ್ ಹಾಗೆ ಹೇಳ್ದ ಅಷ್ಟೇ. ಅದಕ್ಕೆ ಯಾಕೆ ಅವನಿಗೆ ಬೈದ್ರಿ ನೀವು? ನೋಡಿ ಅರ್ತಿಯವ್ರೆ, ನಿಮ್ಗೆ ಇದೆಲ್ಲ ಅರ್ಥ ಆಗಲ್ಲ, ನಿಮಗೆ ಅರ್ಥ ಆಗ್ತಾ ಇಲ್ಲ. ಪಾಪ ಅವನ ಅನಾಥ,
ನಾನು ಅನಾಥೆ. ನಮ್ಮೂರು ನಮಗೆ ಆಸರೆ. ಅತ್ತಾಗಲ್ವತ್ತೆ ನೋಡ್ತಾ ಇದ್ರೆ ಅನುಮಾನ ಬರ್ತಾ ಇದೆ. ನಿನ್ಗೆ ಯಾರಾದ್ರೂ ಬೆದರಿಸ್ತಾ ಇದ್ದಾರಾ? ಯಾಕಂದ್ರೆ ಯಾವಾಗ್ಲೂ ಹೆದರ್ಕೊಂಡೇ ಇರ್ತೀಯ. ನಿನ್ ಮುಖ ನೋಡು, ಹೇಗ್ ಬಾಡ್ಕೊಂಡಿದೆ ಅಂತ. ಏನಿಲ್ಲ ಚಿಕ್ಕಮ್ಮ, ಯಾಕೋ ಹುಷಾರಿಲ್ಲ ಅಷ್ಟೇ. ವೇದಿಕಾ, ಮತ್ತೆ ಹುಷಾರಿಲ್ವಾ? ಯಾಕೆ, ಯಾರಾದ್ರೂ ಹಿಂಸೆ ಕೊಡ್ತಾ ಇದ್ದಾರಾ? ಅಥವಾ ಹಿಂಬಾಲಿಸ್ತಾ ಇದ್ದಾರಾ? ವೇದಿಕಾ, ನಾನು ಇಂಥ ಸ್ಟೇಜ್ಗಳನ್ನೆಲ್ಲ ದಾಟ್ಕೊಂಡು ಬಂದಿರೋಳು. ಅಂಥದ್ದೇನೇ ಇದ್ರೂ ನನ್ನ ಹತ್ರ ಹೇಳ್ಕೋ, ನಾನು ನೋಡ್ಕೋತೀನಿ. ಚಿಕ್ಕಮ್ಮ, ಅದು ಹೇಳು. ಏಯ್, ಸಣ್ಣ ಪುಟ್ಟದಕ್ಕೆಲ್ಲ ಹೆದರ್ಕೊಳಕ್ಕೆ ಹೋಗ್ಬಾರ್ದು. ನಾವೇನೇ ಮಾಡಿದ್ರು ಯಾರಿಗೂ ಗೊತ್ತಾಗ್ಬಾರ್ದು. ಆ ರೀತಿ ಮಾಡಬೇಕು. ಏನೇನಕ್ಕೋ ತಲೆ ಕೆಡ್ಸ್ಕೊಂಡು ಹೋದ್ರೆ ಪ್ರಯೋಜನ ಇಲ್ಲ. ಎಲ್ಲ ಬಿಟ್ಟಾಗಿ ಖುಷಿ ಖುಷಿಯಾಗಿರ್ಬೇಕು. ಖುಷಿನ ಚಿಕ್ಕಮ್ಮ, ಅದ್ ನನ್ನ ಹಣೆ ಬರದಲ್ಲೇ ಬರ್ದಿಲ್ಲ. ಹಾಗಂದ್ರೆ ಹೇಗೆ ಇಂತಾಸಾಗಿರೋದ್ ಕಲಿ. ನೋಡು, ಎಲ್ಲದಕ್ಕೂ ಡೋಂಟ್ ಕೇರ್ ಅನ್ನೋ ತರ ಇರ್ಬೇಕು. ಆಗ ನಿನ್ ತಂಟೆಗೆ ಯಾವನು ಬರಲ್ಲ. ಒಂದ್ ತಲೆಲಿಟ್ಕೋ, ಈ ಮನೇಲಿ ನಿನ್ ಸಪೋರ್ಟ್ಗೆ ಅಂತ ಬರೋದು ನಾನೊಬ್ಳೆ, ಗೊತ್ತಾಯ್ತಾ? ಚಿಕ್ಕಮ್ಮ, ನಾನು ನಂಗೆ ಅರ್ಥ ಆಗ್ತಿದೆ ಬಿಡು. ನಿನಗಿನ್ನೂ ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ಲ ತಾನೆ? ತಲೆ ಕೆಡ್ಸ್ಕೋಬೇಡ ಕಣೆ. ನೋಡು, ನಾವು ಹೆದರ್ಕೊಂಡಷ್ಟು ಜನ ನಮ್ಮನ್ನ ಹೆದರ್ಸ್ತಾ ಇರ್ತಾರೆ. ಅದನ್ನೆಲ್ಲ ಬಿಟ್ಟಾಕಿ ಮುಂದೆ ಹೋಗ್ತಾ ಇರಬೇಕು. ನೋಡು, ಈಗೆಲ್ಲ ಮರ್ತು ನನ್ನ ಜೊತೆ ಜಾತ್ರೆಗೆ ಬಾ. ನಾನು ನಿನಗೆ ಕಾವಲಾಗಿರ್ತೀನಿ, ಆಯ್ತಾ? ನೀನು ಜಾತ್ರೆಗೆ ಬರ್ತಿದ್ಯಾ ಅಷ್ಟೇ. ಹೋಗು, ಬೇಗ ರೆಡಿ ಆಗು. ಹ್ಞೂ.